ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾಧನ. ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಫೈನಲ್ಲಾಗಿ ಕೆ ಐ ಕಡೆಯಿಂದ ನೀಟ್ ಯು ಜಿ, ಕರ್ನಾಟಕ ಸ್ಟೇಟ್ ನೀಟ್ ಯು ಜಿ ಸ್ಟೇಟ್ ಎಲಿಜಿಬಿಲಿಟಿ ಲಿಸ್ಟ್ನ ರಿಲೀಸ್ ಮಾಡಿದ್ದಾರೆ. ಇದೊಂದು ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು. ಎಲ್ಲ ಸ್ಟೂಡೆಂಟ್ಸ್ಗಳ ವೆಯ್ಟ್ ಮಾಡ್ತಾಯಿದ್ರು ಯಾವಾಗ ಒಂದು ಎಲಿಜಿಬಿಲಿಟಿ ಲಿಸ್ಟ್ನ ರಿಲೀಸ್ ಮಾಡ್ತಾರೆ ಅಂತ. ಆದರೆ ಇದೊಂದು ಸ್ಟೇಟ್ ರ್ಯಾಂಕ್ ಅಂತ ಅಲ್ಲ, ಯಾವ ವರ್ಷನೂ ಕೂಡ ಸ್ಟೇಟ್ ರ್ಯಾಂಕ್ ಅಂತ ರಿಲೀಸ್ ಮಾಡಿಲ್ಲ. ಪ್ರತಿ ವರ್ಷನೂ ಕೂಡ ಎಲಿಜಿಬಿಲಿಟಿ ಲಿಸ್ಟ್ ಅಂತಲೇ ರಿಲೀಸ್ ಮಾಡ್ತಿದ್ರು. ಈ ವರ್ಷನೂ ಕೂಡ ರಿಲೀಸ್ ಮಾಡಿದ್ದಾರೆ. ತುಂಬ ಜನ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಿದ್ರು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಫೈನಲಾಗಿ ರಿಲೀಸ್ ಮಾಡಿದ್ದಾರೆ. ನೀಟು ಯು ಜಿ ಎಲಿಜಿಬಿಲಿಟಿ ಲಿಸ್ಟ್ನ ಕೆ ವೆಬ್ಸೈಟ್ ರಿಲೀಸ್ ಮಾಡಿದ್ದಾರೆ. ಅದನ್ನು ನೀವು ಕೆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಎಲ್ಲಿದೆ ಅಂತ ನೀವು ಈಸಿಗೆ, ಇದು ನಿಮಗೆ ಲಿಂಕ್ ಇದನ್ನು ಪಿ ಡಿ ಎಫ್ನ ಡೌನ್ಲೋಡ್ ಮಾಡೋದಕ್ಕೆ ಈಸಿಯಾಗಿ ಲಿಂಕು ಸಿಗೋದಿಲ್ಲ. ನೀವೆಲ್ಲಾದರೂ ಏನು ಮಾಡ್ತೀರಾ ಅಂದರೆ, ಇತ್ತೀಚಿನ ಪ್ರಕರಣಗಳಲ್ಲಿ ಅಲ್ಲಿ ಹುಡುಕ್ತೀರಾ, ಅಲ್ಲಿ ಯಾವುದೇ ರೀತಿಯಲ್ಲಿ ಲಿಂಕ್ನ ಕೆ ಇದವರು ಪ್ರೊವೈಡ್ ಮಾಡಿಲ್ಲ. ಇದನ್ನು ಎಲ್ಲಿ ರಿಲೀಸ್ ಮಾಡಿದ್ದಾರೆ ಅಂದರೆ, ಏನು ನೀವು ಕೆ ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ಪ್ರವೇಶ ಅಥವಾ ಅಡ್ಮಿಷನ್ ಅಂತ ಸಿಗುತ್ತೋ ಅದರ ಮೇಲೆ ಕ್ಲಿಕ್ ಮಾಡಿದಾಗ, ಯು ಜಿ ನೀಟ್ ಮೇಲೆ ಕ್ಲಿಕ್ ಮಾಡಿ, ಯು ಜಿ ನೀಟ್ ಮೇಲೆ ಕ್ಲಿಕ್ ಮಾಡಿದಾಗ ಏನೋ ಒಂದು, ಆದರೆ ನಿಮಗೆ ನ್ಯೂ ನೋಟಿಫಿಕೇಶನ್ ಎಲ್ಲ ಮೇಲ್ಗಡೆ ಬರಬೇಕು. ಆದರೆ ಇದನ್ನು ಒಂದು ಕೆಳಗಡೆ, ನೀವು ಯು ಜಿ ನೀಟಲ್ಲಿ ಒಂದು ಕೆಳಗಡೆ ಫುಲ್ ಸ್ಕ್ರೋಲ್ ಮಾಡಿದಾಗ ಒಂದು ಕೆಳಗಡೆ ರಿಲೀಸ್ ಮಾಡಿದ್ದಾರೆ. ಯಾಕೆ ಆ ರೀತಿ ರಿಲೀಸ್ ಮಾಡಿದ್ದಾರೆ ಗೊತ್ತಿಲ್ಲ. ಇದನ್ನು ನೀಟ್ ಯು ಜಿ ಮೇಲೆ ಯು ಜಿ ನೀಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಕೆಳಗಡೆ ಹೋದರೆ, ಫುಲ್ಲು ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಮಾಡಿ ಇದನ್ನು ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ಅದರಲ್ಲಿ ನಿಮ್ಮ ನೇಮ್ ಇದೆಯಾ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ